ಇತಿಹಾಸ ನೋಡ್ರಿ, ಅಂಬೇಡ್ಕರ್ಗೆ ಘೋರ ಅಪಮಾನ ಮಾಡಿದಂಥ ಪಾರ್ಟಿ ಮತ್ತು ನಾಯಕರು ಯಾರೋ ಇದ್ರೆ ಅದು ಕಾಂಗ್ರೆಸ್ ಪಾರ್ಟಿ ಅವರಿದೆ. ನೆನಪಿಟ್ಕೋರಿ, ಅಂಬೇಡ್ಕರ್ ಅವ್ರಿಗೆ ಸಂವಿಧಾನ ಸಭಾಗ್ ಬರಲಾರ್ದಂಗೆ ನೋಡ್ಕೊಂಡಿದ್ರು ಅವ್ರು ಫಸ್ಟ್. ಅದೇ ಅಂಬೇಡ್ಕರ್ ಎಲ್ಲವನ್ನು ಮರೆತು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿ ಉತ್ತಮವಾದಂಥ ಸಂವಿಧಾನವನ್ನು ನಮ್ಮ ದೇಶಕ್ಕೆ ಕೊಟ್ಟಿರುವಂಥ ಪುಣ್ಯಾತ್ಮ. ಅವ್ರನ್ನೇನು ಮಾಡಿದ್ರು ನೀವು? ಲೋಕಸಭೆ ಒಳಗೆ ಬರಲಿಕ್ಕೆ ಕೊಡಲಿಲ್ಲ, ಸೋಲಿಸಿದ್ರು ಅವನ್ನ. ಒಂದೇ ಲೋಕಸಭೆ ಕ್ಷೇತ್ರಕ್ಕೆ ದೇಶದ 18ನೇ ಲೋಕಸಭೆ ಇದು ನಡೀತಾ ಇದೆ. 18 ಲೋಕಸಭಾ ಚುನಾವಣೆಯಲ್ಲಿ ದೇಶದ ಯಾವುದೇ ಪ್ರಧಾನಮಂತ್ರಿ ಒಂದು ಕ್ಷೇತ್ರಕ್ಕೆ ಎರಡು ಬಾರಿ ಹೋಗಿಲ್ಲ. ಆದರೆ ಅವತ್ತಿನ ಕಾಂಗ್ರೆಸ್ಸಿನ ಪ್ರಧಾನಮಂತ್ರಿಗಳಾಗಿದ್ದಂಥ ಪಂಡಿತ್ ಜವಾಹರಲಾಲ್ ನೆಹರು ಅವರು ಅದೇ ಕ್ಷೇತ್ರಕ್ಕೆ, ಅಂದರೆ ಡಾಕ್ಟರ್ ಅಂಬೇಡ್ಕರ್ ಸ್ಪರ್ಧಿಸಿದ ಕ್ಷೇತ್ರಕ್ಕೆ ಎರಡು ಬಾರಿ ಹೋಗಿ ಅಂಬೇಡ್ಕರ್ ಅವ್ರನ್ನ ಸೋಲಿಸಿದಂಥ ಪಾಪವನ್ನು ಮಾಡಿದಂಥವರು ಕಾಂಗ್ರೆಸ್ ಪಾರ್ಟಿಯವರು ಖರ್ಗೆಯವರ ನೆನ್ಪಿಟ್ಟು ಬರೋದು. ಇತಿಹಾಸ ತೆಗೆದು ನೋಡ್ರಿ ಸರ್, ಖರ್ಗೆ ಅವ್ರ ಬಗ್ಗೆ ಮಾತಾಡ, ಇದು ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ತೀರಿ ನೀವು? ಅಂಬೇಡ್ಕರ್ ಅವ್ರಿಗೆ ಅತಿ ಹೆಚ್ಚು ಗೌರವವನ್ನು ಕೊಟ್ಟಿರುವಂಥದ್ದು ಯಾವುದಾದರೂ ಒಂದು ಸರ್ಕಾರ ಪಾರ್ಟಿ ಇದ್ದರೆ ಅದು ಭಾರತೀಯ ಜನತಾ ಪಾರ್ಟಿ, ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ. ಇದಲ್ಲದೆ ಯಾರು ಅಂಬೇಡ್ಕರ್ ಅವ್ರನ್ನ ಸೋಲಿಸಿದ್ರಲ್ಲ, ಅವರಿಗೆ ಪದ್ಮವಿಭೂಷಣ ಪ್ರಶಸ್ತಿ ಕೊಟ್ಟರು. ಯಾವಾಗ? 1970 ಏನೋ ಕೊಟ್ಟಿದ್ರು, ಅವಾಗ 60-70. ಆ ಡೇಟು ಆಮೇಲೆ ಕೊಡ್ತೇನೆ ನಿಮಗೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ 90ನೇ ದಶಕದ ತನಕ ಭಾರತೀಯ ಜನತಾ ಪಾರ್ಟಿ ಸಪೋರ್ಟೆಡ್ ಗೌರ್ಮೆಂಟ್ ಏನಿತ್ತು ಕೇಂದ್ರದಲ್ಲಿ, ಆ ಸಂದರ್ಭದಲ್ಲಿ ನಾವು ಹೇಳಿದ್ವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತ ರತ್ನ ಕೊಡುವಂತ. ರಾಜೀವ್ ಗಾಂಧಿಯವರು ಕೊಟ್ಟ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್